Acción. Ah, ok. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಈಗ ತಮ್ಮನೇ ನೋಡಿದಿರಾ, ನಿಮ್ಗೆಲ್ರಿಗೂ ಅರ್ಥ ಆಗಿರುತ್ತೆ ಏನ್ ವಿಡಿಯೋ ಇದು ಅಂತ. ಹೌದು, ಶೂಟಿಂಗ್ ನಲ್ಲಿ ನಾವು ಯೂಶ್ವಲಿ ನೋಡ್ತೀವಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಅಥವಾ ಬ್ಲಾಸ್ಟ್ ಮಾಡ್ಬಿಡ್ತಾರೆ, ಆ ಗ್ಲಾಸ್ ಹೊಡಿತಾರೆ, ಅಥವಾ ಒಟ್ಟಲ್ ಫೈಟ್ ಯೂಸ್ ಮಾಡ ಗಾಡಿ, ದೊಡ್ಡ ದೊಡ್ಡ ಗಾಡಿಗಳು ಈ ತರ ನೋಡಿ ಏನ್ ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ, ಈ ತರ ವ್ಯಾನ್ ಗಳು, ಏನೋ ಗಲಾಟೆ ಸೀನ್ ಗಳು ಇರುತ್ತೆ, ಸ್ಟ್ರೈಕ್ ಸೀನ್ ಗಳು ಇರುತ್ತೆ, ಸುಟ್ಟಾಕ್ ಬಿಡ್ತಾರೆ, ಜೊತೆಲಿ ಈ ತರ ಪೊಲೀಸು ಇದರಲ್ಲಿ ಫೈಟ್ ಗಳೆಲ್ಲ ಯೂಸ್ ಮಾಡ್ತಾರೆ. ಆ ತರದ್ದು ವೆಹಿಕಲ್ಸ್ ನ ಎಲ್ಲಿಂದ ತರ್ತಾರೆ, ಮತ್ತೆ ಅದಕ್ಕೆ ಹೆಂಗೆ, ಅದು ಏನು, ಅದನ್ನ ಯಾರು ಸಪ್ಲೈ ಮಾಡ್ತಾರೆ, ಅದೆಲ್ಲ ಕೆಲಸ ಹೇಗ್ ನಡೆಯುತ್ತೆ, ಸಿನಿಮಾಗಳಲ್ಲಿ ಯಾವ ರೀತಿ ಬಳಸ್ತಾರೆ, ನಮ್ಮ ಹೀರೋಗಳು ಓಡಿಸುವಂತ ಜೀಪ್ ಗಳು ನೋಡಿ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಜೀಪ್ ಇದೆ, ತಿರ್ಗಾ ಇದೆಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಮಾತಾಡ್ಸೋಣ ಬನ್ನಿ ಅವ್ರನ್ನ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ನವೀನ್ ಅಂತ. ನವೀನ್ ಅಂತ. ಸರ್ ಏನ್ ಸರ್ ಇದೆಲ್ಲ ಇಷ್ಟೊಂದು ವೆಹಿಕಲ್ಸ್ ಇಟ್ಕೊಂಡಿದ್ದೀರಾ? ಇದೆಲ್ಲ ಸಿನಿಮಾ ಪರ್ಪಸ್, ಸೀರಿಯಲ್ ಗೆ, ಶೂಟಿಂಗ್ ಗೆ. ಓಕೆ, ಸೀರಿಯಲ್ ಶೂಟಿಂಗ್, ಸಿನಿಮಾ ಪರ್ಪಸ್. ಯಾವ ರೀತಿ ಸರ್ ಇದನ್ನ ಯೂಸ್ ಮಾಡ್ತಾ ಇದ್ದೀರಾ? ಸರ್ ಈಗ ಹೀರೋ ಓಡಿಸ್ಬೇಕು ಇಲ್ಲ ನಾನು ಇದಕ್ಕೆ ಇಲ್ಲ ಆಕ್ಷನ್ ಸೀನ್ ಗೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾರ. ಓಕೆ, ಇದು ಯಾವ್ದಕ್ ಬಳಸಿದೀರಾ ಸರ್ ಇದು? ಸರ್ ಇದು ಆಕ್ಚುಲಿ ಭರಾಟೆಗೋಸ್ಕರ, ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬ್ಲಾಕ್ ಒಂದು, ಯೆಲ್ಲೋ ಕಲರ್ ಒಂದೊಂದು, ಶ್ರೀಮುರಳಿ ಅವ್ರದ್ದು ಭರಾಟೆಗೋಸ್ಕರ. ಯಾವ್ದು ಸರ್ ಇದು? ಇದು ಏನು? ಮಹೇಂದ್ರದು ಮಾಡಿಫೈಡ್ ಜೀಪ್. ಓಕೆ ಓಕೆ, ಮಾಡಿಫೈಡ್ ಜೀಪ್. ಹೌದು ಸರ್. ಈಗ ಈ ಜೀಪ್ ಗಳು ಉದಾಹರಣೆಗೆ ಈಗ ನೀವು ತಂದಿದ್ದೀರಾ ಇದನ್ನ, ಇದನ್ನ ಓಕೆ ಹೀರೋ ಒನ್ ಟೈಮ್ ವರ್ಗು ಸಿನಿಮಾದಲ್ಲಿ ಓಡಿಸ್ತಾ ಇರ್ತಾರೆ, ಆತರದ್ದೇನೋ ಇರುತ್ತೆ, ಮಧ್ಯದಲ್ಲಿ ಹೀರೋಗೆ ಏನೋ ಏನೇದಾಗುತ್ತೆ, ಅಥವಾ ಚೇಸಿಂಗ್ ಸೀನ್ ಈ ತರ ಎಲ್ಲ ಮಾಡಿ ಬ್ಲಾಸ್ಟ್ ಮಾಡ್ಬಿಡ್ತಾರೆ, ಸುಟ್ಟಾಕ್ ಬಿಡ್ತಾರೆ, ಅಂತದಾದಾಗ ಹೆಂಗೆ ಅದಿಲ್ಲ? ಆಕ್ಚುಲಿ ಅದು ಇವಾಗ ಅದ್ರಲ್ಲೂ ಈಗ ನೀವು ನೋಡಿರ್ಬೋದು ಭರಾಟೆ, ಇದರಲ್ಲಿ ಒಂದು ಅವನು 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದು ಒಂದು ಹಿಸ್ಟೈಡ್ ಅಂಪ್ಸ್ ಹಾಕಿದ್ದಾರೆ, ಅಂಪ್ಸ್ ಅಲ್ಲಿ ಬಂದು ಅದೆಲ್ಲ ಇದೆಲ್ಲ ಇದ್ ಮಾಡ್ತಾರೆ, ಬಟ್ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಗಿದ್ದು ಪ್ರೊಡ್ಯೂಸರ್ಗೆ ನಾವು ಲೆಕ್ಕ ಕೊಡ್ತೀವಿ, ಅವರೆಲ್ಲ ಇದ್ ಮಾಡ್ತಾರೆ, ಮತ್ತೆ ನಾವು ಅದನ್ನ ರೆಡಿ ಮಾಡಿಸಿ ಮತ್ತೆ ಅವ್ರಿಗೆ ಪ್ರೊಡ್ಯೂಸರ್ಗೆ ಯಾವ ತರ ಬೇಕೋ ಆತರ, ಇಲ್ಲ ಕಲರ್ ಚೇಂಜ್ ಬೇಕಾ ಈ ತರ, ಇದು ಅನ್ಕೊಳ್ಳಿ ಬಡಿಗಾರ್ಡ್ಗಳು ಕಲರ್ ಚೇಂಜ್ ಬೇಕಾ, ಇಲ್ಲ ಅವ್ರಿಗೆ ಏನ್ ಚೇಂಜ್ ಬೇಕು, ಸ್ಟಿಕ್ಕರ್ ಚೇಂಜ್ ಬೇಕಾ, ಅವ್ರಿಗೆ ಯಾವ ತರ ಬೇಕಾ ಕಲರ್ ಅದನ್ನ ಚೇಂಜ್ ಮಾಡಿ ಕೊಡ್ತಾ ಇರ್ತೀವಿ. ಒಬ್ಬೊಬ್ರು ಯೂಸ್ ಮಾಡಿದ್ದೇನೆ ಅದೇನ್ ಮಾಡಲ್ಲ, ಕಲರ್ ಚೇಂಜ್ ಮಾಡೋದು ಇಲ್ಲ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಆತರ ಮಾಡ್ತಾ ಇರ್ತೀವಿ. ಸರ್ ಈಗ ಇಲ್ಲೊಂದು ಈಗ ಆಟೋಗಳನ್ನ ನೋಡಿದ್ವಿ, ಈಗ ಆಟೋದಲ್ಲಿ ಮತ್ತೆ ಇನ್ನೊಂದ್ರಲ್ಲಿ ಈಗ ಕಾರ್ ಗ್ಲಾಸ್ ಗ್ಲಾಸ್ ಒಳಗಡೆ ಬ್ರೇಕ್ ಮಾಡ್ತೀರಾ? ಅದನ್ನ ಒರಿಜಿನಲ್, ಇದು ಒರಿಜಿನಲ್ ಗ್ಲಾಸ್. ಓಕೆ, ಇದು ಒರಿಜಿನಲ್ ಗ್ಲಾಸ್ ನ ರಿಮೂವ್ ಮಾಡ್ಬಿಡ್ತೀವಿ ನಾವು, ಇದಕ್ಕೆ ಶುಗರ್ ಗ್ಲಾಸ್ ಅಂತ ಬರುತ್ತೆ. ಆಮೇಲೆ ಈಗ ಯಾವ್ದೇ ಗ್ಲಾಸ್ ಅಂಗಡಿಲಿ ಬೇಕಾದ್ರೆ ಶುಗರ್ ಗ್ಲಾಸ್, ಆ ಶುಗರ್ ಗ್ಲಾಸ್ ನ ನಾವ್ ಇದನ್ ಮಾಡ್ಬಿಟ್ಟು ಅದನ್ನ ಒಂದು ಬುಲೆಟ್ ಇಡ್ತೀವಿ. ಓಕೆ, ಅವ್ರು ಬೀಳ ಟೈಮ್ಗು ಬ್ಲಾಸ್ಟ್ ಆಗೋ ಟೈಮ್ ಸೇಮ್ ಅಟ್ ಟೈಮ್ ಆಗುತ್ತೆ, ಅವಾಗ ಅವ್ರು ಬೀಳ್ತಾರೆ, ಅದೇನು ಇದಾಗಲ್ಲ, ಯಾರು ಏಟ್ ಆಗಲ್ಲ, ಏಟ್ ಆಗಲ್ಲ. ಸರ್ ಇನ್ನೊಂದು ಇದೊಂದು ಇದಿದೆ ಜೀಪ್ ಇದೆ, ಇದು ಏನ್ ಯೂಸ್ ಮಾಡಿದಿರಾ? ಯಾವ ಸೀರಿಯಲ್? ಆಕ್ಚುಲಿ ಇದೇ ಇನ್ನೊಂದು ಯೆಲ್ಲೋ ಕಲರ್ ಇತ್ತು, ಅದು ಭರಾಟೆಲ್ ಯೂಸ್ ಮಾಡಿದ್ವಿ, ಅದು ಯೆಲ್ಲೋ ಕಲರ್ ಡ್ಯಾಮೇಜ್ ಆದ್ಮೇಲೆ ಅದು ಚಾರ್ಜಿಗೆ ಕಟ್ ಆಗಿತ್ತು. ಸೊ ಅದಕ್ಕೆ ಬೇಕಾ ಇನ್ನೊಂದು ಯೆಲ್ಲೋ ಕಲರ್ ಬೇಕಲ್ಲ ಅಂತ ಹೇಳಿ ತಂದ್ವಿ. ಇದು ರಾಮಾಚಾರಿ ಸೀರಿಯಲ್ ಮತ್ತೆ ಈ ಪುಟ್ಟಕನ ಮಕ್ಕಳು ಅದು ಅಂದ್ರೆ ಜಿ ಅವ್ರು ಇವೆಂಟ್ ಮಾಡ್ತಾರೆ, ಇವೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ. ಓಕೆ, ಜಾಸ್ತಿ ಸೀರಿಯಲ್ ಸೀರಿಯಲ್ ಅಂತದಕ್ಕೆ ಯೂಸ್ ಮಾಡ್ತೀವಿ. ಓಕೆ ಓಕೆ ಸರ್, ಇಲ್ಲೊಂದು ಅಂಬಾಸಿಡರ್ ನಿಂತಿದೆ, ಈ ಅಂಬಾಸಿಡರ್ ಏನು ತುಂಬಾ ಯೂಸ್ ಮಾಡಿದ್ರೆ ಸರ್ ಹೇಗೆ ಇರುತ್ತೆ ಅಂತ? ಮಾಡ್ತಾ ಇದೀವಿ. ಆಕ್ಚುಲಿ ಇದು ವೈಟ್ ಕಲರ್ ಇತ್ತು. ಓಕೆ, ಕಾಣಬಹುದು ಇಲ್ಲ, ವೈಟ್ ಕಲರ್ ಕಾಣುತ್ತೆ. ಹೌದು, ವೈಟ್ ಕಲರ್ ಕಾಣುತ್ತೆ. ಇದ್ರ ಮೇಲೆ ನಾವು ಬ್ಲಾಕ್ ಪೇಂಟ್ ಮಾಡಿದ್ವು, ಒಂದು ಅವ್ರಿಗೆ ಬ್ಲಾಕ್ ಬೇಕು ಅಂತ ಕೇಳಿದ್ರು. ಓಕೆ, ಸೊ ಅದನ್ನ ಯಾವ್ದು ಚಿತಾ ಅಂತ ಪ್ರಜ್ವಲ್ ದೇವ್ರ ಈ ಶೂಟಿಂಗ್ ನಡೀತಾ ಇದೆ. ಆಕ್ಚುಲಿ ಆ ಸಿನಿಮಾದಲ್ಲಿ ಶ್ರುತಿಯರ್ ಇರೋನು ಯೂಸ್ ಮಾಡ್ತಾರೆ ಈ ಗಾಡಿ. ಓಕೆ, ಅವರು ಯೂಸ್ ಮಾಡೋದಕ್ಕೋಸ್ಕರ ಅದು ಬ್ಲಾಕ್ ಕಲರ್ ಬೇಕು ಅಂತ ಹೇಳಿ ಬ್ಲಾಕ್ ಕಲರ್ ಮಾಡಿದ್ವಿ. ಇವಾಗ ಅವ್ರಿಗೆ ಬೇಕಾದಂಗೆ ನೀವು ಪ್ರೊವೈಡ್ ಮಾಡ್ಕೊಡ್ತಾರೆ, ಕಲರ್ ಚೇಂಜ್ ಮಾಡ್ಕೊಡ್ತಾರೆ, ಕಲರ್ ಚೇಂಜ್ ಮಾಡ್ಕೊಡ್ತಾರೆ. ಇನ್ನು ಇಲ್ಲಿ ಪೊಲೀಸ್ ಜೀಪ್ ಗಳಿದೆ ಸರ್, ಇದು ಅದು ಮಾಮೂಲಿ ಸರ್. ಈಗ ವಯಸ್ಸಾದವ್ರಿಗೆ ಪೊಲೀಸ್ ಅವ್ರಿಗೆ ಯೂಸ್ ಮಾಡ್ಬೇಕು ಅಂತ ಹೇಳಿ ಪೊಲೀಸ್ ಅವ್ರಿಗೆ ಅದು ರಿಸರ್ವ್ ಅನ್ ಬೇಕು ಅಂತ ಹೇಳಿ ಅದು ರಿಸರ್ವ್ ಅನ್ಗೆ ಅಂತ ಹೇಳಿ ಅದು ಯೂಸ್ ಮಾಡಿ. ಓಕೆ ಸರ್, ಈಗ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ ಟೋಟಲ್ ಗಾಡಿನೇ ಬ್ಲಾಸ್ಟ್ ಮಾಡ್ಬಿಡ್ತಾರೆ, ಅದು ಎಲ್ಲೋ ಪತಳಕ್ಕೆ ಕುಳಿಸೋದು ಅದೆಲ್ಲ, ಅದೆಲ್ಲ ಹೇಗೆ ಅಂತ? ಅದು ಆಕ್ಚುಲಿ ಅದೇ ಇವಾಗ ನಾವು ಒಂದು ಇದು ಬಲೆರ ತೋರಿಸ್ತೀವಿ ಅನ್ಕೊಳ್ಳಿ. ಓಕೆ, ಇದೇ ಬಲೆರೋ, ಅವ್ರಿಗೆ ಬೀಳದ್ಬೇಕು, ಅದಕ್ಕೆ ಏನಾಗುತ್ತೆ ಇಂಜಿನ್ ಏನು ಇರಲ್ಲ. ಓಕೆ, ಡಮ್ಮಿ ಇಟ್ಟಿರ್ತೀವಿ. ಓಕೆ, ಅದನ್ನ ಹಂಗೆ ಬೀಳಿಸ್ಬಿಡ್ತೀವಿ ಅಷ್ಟೆ. ಆಮೇಲೆ ಅದನ್ನ ಬೇಕಾದ್ರೆ ಎತ್ಕೊ ಬಂದ್ರೆ ತೂಕಕ್ಕೆ ಹಾಕ್ಬಿಡ್ತೀವಿ, ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ, ಹಂಗೆ ಡಾಕ್ಯುಮೆಂಟ್ ಸಮೇತ ತೂಕ ಕೊಡ್ತೀವಿ, ಅದಕ್ಕೆ ನಿಮ್ ಪ್ರೊಡ್ಯೂಸರ್ ಕಾಸ್ ಕೊಡ್ತಾರೆ. ಹೌದು, ಈಗ ಡಮ್ಮಿ ಅಂದ್ರೆ ಯಾವ ತರ ಸರ್ ಅದನ್ನ? ಇಂಜಿನ್ ಓಕೆ, ಇಂಜಿನ್ ಬಿಚ್ಚತೀರಾ? ಇಂಜಿನ್ ಡಮ್ಮಿ ಅಂದ್ರೆ ಬಾಡಿನ? ಬಾಡಿ ಎಲ್ಲ ಒರಿಜಿನಲ್, ಸೇಮ್ ಆಸ್ ಇಟ್ ಇಸ್ ಒರಿಜಿನಲ್ ಇರುತ್ತೆ. ಓಕೆ ಓಕೆ, ಅದನ್ನ ಇದ್ ಮಾಡ್ಬಿಡ್ತೀವಿ, ಅವ್ರು ಪರ್ಚೇಸ್ ಮಾಡ್ತಾರೆ ಇಷ್ಟ. ನಾವು ಈಗ ಪ್ರೊಡ್ಯೂಸರ್ ಅಷ್ಟ ಕೊಡ್ಬೇಕಾದ್ರೆ ಕೊಟೇಶನ್ ಇಷ್ಟು ಲಕ್ಷಕ್ಕೆ ಅಂತ ಹೇಳಿ ಅದನ್ನ ಇದ್ ಮಾಡಿ ಮಾತಾಡ್ತೀವಿ. ಓಕೆ ಸರ್, ನೀವು KGF ಅಲ್ಲೆಲ್ಲ ವರ್ಕ್ ಮಾಡಿದ್ದೀರಿ, KGF ಸೀನ್ಗಳಲ್ಲಿ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಏನ್ ಎಕ್ಸ್ಪೀರಿಯನ್ಸ್, ಅದ್ರಲ್ಲಿ ಯಾವ್ಯಾವ ತರ ಏನೇನ್ ಮಾಡಿದ್ರಿ ಅದ್ರಲ್ಲಿ? ಆಕ್ಚುಲಿ ಅವ್ರಿಗೆ ಈಗ ಮೊದ್ಲೇ ಏನ್ ಮಾಡಿದ್ರು, ಅದ್ ನಮ್ ಚೀಫ್ ಒಬ್ರು ಇದ್ರು ಮಧು ಅಂತ. ಆಕ್ಚುಲಿ ನಾವು ಸಿನಿಮಾ ಬಂದಿದ್ದು ಅವ್ರಿಗೆ ಮಧು ಅವ್ರ ಕಡೆಯಿಂದ, ಅವ್ರು ಅವಾಗ ಇನ್ಚಾರ್ಜ್ ಇದ್ರು. ಬಟ್ ಅವ್ರು ಮಾಡ್ಬೇಕಾದ್ರೆ ಮಾಮೂಲಿ ಅದನ್ನ ಹಳೆ ತೂಫಾನು ಈ ತರ ಬಲೆರೋ ಅವನ್ನೆಲ್ಲ ಕಟ್ ಮಾಡಿ ಆಲ್ಟ್ರೇಷನ್ ಮಾಡಿ ಅದೇ
ಕಲರ್ ತಗ್ಗಟ್ಟಾಗಿ ಅದನ್ನ ಪೇಂಟ್ ಇಲ್ಲ ಇಲ್ಲ ನಮ್ಮನೆ ನಿಯರ್ ಹತ್ರ ಒಬ್ರು ಆರ್ಟ್ ಡೈರೆಕ್ಟರ್ ಇದ್ದಾರೆ ಶಿವಕುಮಾರ್ ಅಂತ, ಅವರೇ ಆರ್ಟ್ ಡೈರೆಕ್ಟರ್, ಅವರೆಲ್ಲ ಪೇಂಟ್ ಮಾಡಿ ಅದಕ್ಕೆಲ್ಲ ಪೈಪಿಂಗ್ ಎಲ್ಲ ಮಾಡಿ ಅದನ್ನ ಆ ಸಿನಿಮಾಗೆ ಯಾವ ತರ ಬೇಕೋ ಮಾಡ್ಕೊಟ್ಟಿದ್ವಿ. ಅದ್ರಲ್ಲಿ ಸುಮಾರು ಬೈಕ್ ವೇಸ್ಟ್ ಅದು ಕಾರ್ ಫುಲ್ ಜೀಪ್ ಎಲ್ಲ ಬ್ಲಾಸ್ಟ್ ಮಾಡಿದೀರ ಅಲ್ಲ, ವೇಸ್ಟ್ ಆಗಿದೆ ಅಂದ್ರೆ ಟೋಟಲ್ ಎಲ್ಲ ಇದಾಗಿದೆ. ಆತರ ಎಷ್ಟು ಗಾಡಿಗಳು ವೇಸ್ಟ್ ಇದು ಮಾಡಿ? ಅದರಲ್ಲಿ ಒಂದು 12-13 ಗಾಡಿ 12-13 ಜಾಸ್ತಿನೇ ಆಗಿದೆ ಆಕ್ಚುಲಿ. ಬ್ಲಾಸ್ಟ್ ಮಾಡಿರೋದು, ಬ್ಲಾಸ್ಟ್ ಮಾಡಿರೋದು, ಬ್ಲಾಸ್ಟ್ ಕ್ಯಾನನ್ ಬ್ಲಾಸ್ಟ್ ಆಮೇಲೆ ಕಟ್ ಆಗುತ್ತೆ ಅದೆಲ್ಲ ಅವರು ಬಾಂಬೆಯಿಂದ ಕರೆಸಿದ್ರು ಅವರು ಅದನ್ನ ಮಾಡೋದಕ್ಕೆ. ಅವ್ರು ಬಾಂಬೆದವ್ರು ಬಂದು ಎಲ್ಲ ಅವ್ರಿಗೆ ಯಾವ ತರ ಬೇಕೋ ಆತರ ಇದು ಮಾಡ್ತಾರೆ. ಓಕೆ ಓಕೆ ಸರ್, ನೀವು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು? ಒಂದು 8 ಇಯರ್ಸ್ ಆಯ್ತು. 8 ಇಯರ್ಸ್ ಆಯ್ತು. ಹೆಂಗ್ ಇದು ಶುರುವಾಗಿದ್ದು ಅಂದ್ರೆ ಈ ತರದ್ದು ಸಪ್ಲೈ ಆಮೇಲೆ ಈ ತರ ಗಾಡಿಗಳಿಗೆ ಹೇಳಿದ್ರಿ ಸಡನ್ ಆಗಿ ಯಾವ್ದೋ ಗಾಡಿ ಬೇಕಾಗುತ್ತೆ ಅದನ್ನೆಲ್ಲ ಹೆಂಗ್ ಆಕ್ಚುಲಿ? ಈಗ ನನ್ನ ಹತ್ರ ಈಗ ನನ್ನ ಹತ್ರ ಇರುತ್ತೆ, ಇಲ್ಲ ನನ್ ಕಸಿನ್ಸ್ ಹತ್ರ ಇರುತ್ತೆ, ಇಲ್ಲ ಯಾರೋ ಬೇರೆ ಹತ್ರ ಇರುತ್ತೆ ನಮ್ಗೆ, ಇಲ್ಲ ಒಂದೊಂದು ಟ್ರಾವೆಲ್ಸ್ ನಮ್ಗೆ ಕಾಂಟ್ಯಾಕ್ಟ್ ಇರ್ತಾರೆ. ಈಗ ಒಂದು ರಮೇಶ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಇದೆ, ಆಮೇಲೆ ಇಲ್ಲಿ ಮತ್ತಿಕೆರೆಯಲ್ಲಿ ಒಂದು ಟ್ರಾವೆಲ್ಸ್ ಇದೆ, ಅವ್ರನ್ನ ಪರಿಚಯ ಇರೋರು. ಈಗ ಫಾಸ್ಟ್ ಕಾರ್ ಬೇಕು, BMW ಆಡಿ ಎಲ್ಲ ನಾವು ಅವ್ರ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ್ರ ನಾವೊಂದು ಮಾಮೂಲಿ ಅದೇನಿರುತ್ತೋ ಅದನ್ನ ಲೆಕ್ಕಾಚಾರ ಮಾತಾಡ್ಕೊಂಡು, ಇಲ್ಲ ಒಂದೊಂದು ಪೇಮೆಂಟ್ ಇದಾಗುತ್ತೆ, ಇಲ್ಲ ನಾವು ಅವ್ರು ಕ್ಲಿಯರ್ ಮಾಡ್ಕೊಂತಾ ಇರ್ತೀವಿ, ಮಾಮೂಲಿ ಪರಿಚಯವ್ರು ತರ್ಸ್ಕೊಂತಾ ಇರ್ತೀವಿ. ಓಕೆ ಓಕೆ. ಬಟ್ ಇದೆಲ್ಲದಕ್ಕಿಂತ ಏನಂದ್ರೆ ನನಗೆ ಓಕೆ ಕಾರ್ ನ ತಗೊಂಡು ಯೂಸ್ ಮಾಡೋದಾದ್ರೆ ಯಾವ್ದೇ ರೀತಿ ಕಾಂಪ್ಲಿಕೇಟ್ ಬರಲ್ಲ, ಬಟ್ ಆ ಕಾರ್ನ ನೀವು ಅದನ್ನ ಸ್ಕ್ರಾಪ್ ಮಾಡ್ತೀನಿ ಅಂತ ಬರುತ್ತಲ್ಲ, ಆ ಟೈಮ್ಗಳು ಆತರ ಗಾಡಿಗಳನ್ನ ಹೆಂಗ್ ಬೈ ಮಾಡ್ತೀರಾ ಅಂತ? ಅದೇ ಈಗ ಮೊದ್ಲೇ ನಾವು ಪ್ರೊಡ್ಯೂಸರ್ ಹತ್ರ, ಈಗ ಡೈರೆಕ್ಟರ್ಗೆ ಒಂದು ಇದಿರುತ್ತೆ, ಅವ್ರಿಗೆ ಯಾವ ತರ ಮಾಡ್ಬೇಕು ಅಂತ ಮೊದ್ಲೇ ಅವ್ರಿಗೆ ನಮ್ಮನ್ನ ಕರೆದಿರ್ತಾರೆ, ಯಾವ್ಯಾವ ತರ ಗಾಡಿ ಬೇಕು ಏನೇನ್ ಬೇಡ ಅಂತ ಹೇಳಿ ಮೊದ್ಲೇ ಹೇಳಿರ್ತಾರೆ. ಅವ್ರಿಗೆ ಯಾವ ತರ ಬೇಕು ಅಂದ್ರೆ, ಈಗ ಬ್ಲಾಸ್ಟ್ ಮಾಡ್ತೀವಿ ಅನ್ನೋದಾಗ ನಾವ್ ಯಾವ್ದೋ ಒಂದು ರನ್ನಿಂಗ್ ಗಾಡಿನೇ ಆಕ್ಚುಲಿ ರನ್ನಿಂಗ್ ಗಾಡಿನೇ ಬ್ಲಾಸ್ಟ್ ಮಾಡಕ್ಕೆಲ್ಲ ಇದ್ ಮಾಡ್ಬೇಕು ಅಂತ ಇರುತ್ತೆ. ಅವಾಗ ಇಷ್ಟು ನಮ್ಗೆ ಏನ್ ಬಜೆಟ್ ಸಿಗುತ್ತೆ ಅಂತ ಫಸ್ಟ್ ಗೆ ಹೇಳ್ತೀವಿ ಪ್ರೊಡ್ಯೂಸರ್ಗೆ, ಅವ್ರು ಓಕೆ ಆದ್ರೆ ಆ ಗಾಡಿ ತಂದು ಕೊಡ್ತೀವಿ ಅವ್ರು ಮಾಡ್ಕೊಂತಾರೆ. ಓಕೆ ಓಕೆ. ಈಗ ಉದಾಹರಣೆಗೆ ದೊಡ್ಡ ದೊಡ್ಡ ಗಾಡಿಗಳು, ಉದಾಹರಣೆಗೆ ಯಾವ್ದೋ ಒಂದು ದೊಡ್ಡ ಕಂಪ್ನಿ BMW ಆಡಿ ಇದ್ರದೆಲ್ಲ ನಾವು ಸಿನಿಮಾಗಳನ್ನ ನೋಡ್ತೀವಿ, ಅದನ್ನ ಬ್ಲಾಸ್ಟ್ ಮಾಡೋದು ಆತರ ಅದೆಲ್ಲ ಹೇಗೆ? ಅದೇ ತರ ಗಾಡಿಗಳನ್ನ ಒರಿಜಿನಲ್ ಗಾಡಿಗಳನ್ನ ಬ್ಲಾಸ್ಟ್ ಮಾಡೋದು? ಓಕೆ. ಅದ ಅಷ್ಟು ಬಜೆಟ್ ಸಿಗುತ್ತೆ ಈಗ ಸೀನ್ಗೆ ಆ ತಗ್ಗಟ್ಟಾಗ ಏನ್ ಬೇಕು ಅಂದ್ರೆ ಅದ್ ಬೇಕೇ ಬೇಕು. ಓಕೆ. ಇಲ್ಲ ಈಗ BMW ಅಂದ್ಕೊಳ್ಳಿ, ಅದಕ್ಕೆ ಯಾವ್ದೋ ಒಂದು STM ಇಲ್ಲ ಅದ್ರ ಲೋಗೋ ಎಲ್ಲ ಚೇಂಜ್ ಮಾಡ್ಬಿಟ್ಟು ಆತರ ಇದ್ ಮಾಡೋದು. ಓಕೆ. ಅದನ್ನ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಮಾಡಿ ಅದನ್ನ ಬೇರೆ ಗಾಡಿ ಆ ಬಜೆಟ್ ಈಗ BMW 6-7 ಲಕ್ಷ ಸೆಕೆಂಡ್ ಒಂದು ಸಿಗಲ್ಲ, ಅದ್ರ ಬದಲು STM ಒಂದು ಲಕ್ಷ ಸಿಗುತ್ತೆ. ಅದನ್ನ ಸ್ವಲ್ಪ ಲೋಗೋ ಎಲ್ಲ ಚೇಂಜ್ ಮಾಡ್ಬಿಟ್ಟು ಅದನ್ನ ಇದ್ ಮಾಡ್ತೀವಿ ಅಷ್ಟು. ಓಕೆ ಓಕೆ ಓಕೆ. ನಿಮ್ಗೆ ಎಲ್ಲ ಟೋಟಲ್ ಎಷ್ಟು ಜನ ವರ್ಕ್ ಮಾಡ್ತೀರಾ ಸರ್ ನೀವು? ಈಗ ನಮ್ಮದ್ರಲ್ಲಿ ಒಂದು 10-12 ಜನ ಹುಡುಗರು ಕೆಲಸ ಮಾಡ್ತೀವಿ. ಇವ್ರು ಬಂದು ನಮ್ಮ ಮೆಕ್ಯಾನಿಕ್ ಇದೆಲ್ಲ ಬರ್ತಾರೆ ಅರ್ಬಾಜ್ ಅಂತ. ಈಗ ನಮ್ಗೆ ಗ್ಲಾಸ್ ಬಿಚ್ಚಬೇಕು ಅಕಸ್ಮಾತ್, ಈಗ ಒಂದ್ ಸೀನ್ ಅಲ್ಲಿ ಈಗ ನೀವು ಕೇಳಿದ್ರೆ ಬ್ಲಾಸ್ಟ್ ಯಾವ ತರ ಮಾಡ್ತೀರಾ ಅಂತ, ಈ ಗಾಡಿ ಬ್ಲಾಸ್ಟ್ ಮಾಡ್ಬೇಕು ಅಂದ್ರೆ ನಾವು ಇಂಜಿನ್ ಬಿಚ್ಚಬೇಕು, ಈ KGF ಅಲ್ಲೆಲ್ಲ ಇಂಜಿನ್ ಎಲ್ಲ ಬ್ಲಾಸ್ಟ್ ಮಾಡ್ಬೇಕಾದ್ರೆ ರನ್ನಿಂಗ್ ಗಾಡಿ ತೋರಿಸ್ತೀವಿ, ಆಮೇಲೆ ಅದನ್ನೇ ಬ್ಲಾಸ್ಟ್ ಮಾಡ್ಬೇಕು. ಇಂಜಿನ್ ಎಲ್ಲ ಬಿಚ್ಚಿದ್ ಇವ್ರೇನೆ ಅಂದ್ರೆ ಇವರು ಇನ್ನೊಬ್ರು ಇದ್ರು ಇವ್ರು ಸಾಯಿಲ್ ಅಂತ. ಪ್ರತಿ ಗಾಡಿಗಳ್ದು ಇಂಜಿನ್ ಬಿಚ್ಚತೀರಾ ಬ್ಲಾಸ್ಟ್ ಮಾಡುವಾಗ? ಹೌದೌದು, ಬಿಚ್ಚಲೇಬೇಕು, ಇಲ್ಲಾಂದ್ರೆ ಅದು ಜಂಪ್ ಆಗಲ್ಲ. ಜಂಪ್ ಆಗಲ್ಲ. ಈಗ ನೀವು ಅದು ಇದಾಗ್ಬೇಕು ಅನ್ಕೊಳ್ಳಿ, ಇಂಜಿನ್ ವೆಯ್ಟ್ ಗೆ ಅದು ಜಂಪ್ ಆಗಲ್ಲ, ಹಾರಲ್ಲ ಮೇಲೆ. ಸೊ ಇಂಜಿನ್ ಬಿಚ್ಚದ್ಮೇಲೆ ಅದನ್ನ ಜಂಪ್ ಮಾಡಕ್ ಬಿಡೋದು. ಮತ್ತೆ ಈಗ ಏನು ಇನ್ನೊಂದೇನು, ಈಗ ಒಳಗಡೆ ಆಕ್ಚುಲಿ ಹೀರೋ ಬರ್ತಾನೆ ಆ ಕಡೆ, ಇಲ್ಲಿ ವಿಲನ್ ಕೂತಿರ್ತಾನೆ. ಓಕೆ ಓಕೆ. ಒದ್ದಾಗಿ ಡೋರ್ ಬರ್ಬೇಕು ಅಂದ್ರೆ ಫಸ್ಟ್ ಇಲ್ಲಿ ಬೋಲ್ಟ್ ನೆಟ್ ಎಲ್ಲ ಬಿಚ್ಚಿರ್ತೀವಿ. ಓಕೆ ಓಕೆ. ಬೋಲ್ಟ್ ನೆಟ್ ಬಿಚ್ಚಿ ಅವ್ರು ಬಂದಾಗ ಒಂದ್ ಸುಮ್ನೆ ಒಂದ್ ಸ್ಕ್ರೂ ಏನಾನ ಇಟ್ಟು ಅವ್ರು ಬಂದಾಗ ಇದ್ರ ಮೇಲೆ ಬಿಚ್ಕೊಂಡು ಹಿಂಗ್ ಉಚ್ಕೊಂಡೋಗ್ತಾರೆ. ಓಕೆ ಓಕೆ ಓಕೆ. ಆತರ ಈಗ ಸರ್ ಅದು ಗಾಡಿ ಇವಾಗ ಒಟ್ನಲ್ಲಿ ಈಗ ನೀವು ಬ್ಲಾಸ್ಟ್ ಎಲ್ಲ ಮಾಡೋ ಟೈಮ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಅಂದ್ರೆ ತೊಂದ್ರೆ ಆಗೋತರದ ಆತರದೆಲ್ಲ ಏನಾದ್ರು ಆಗುತ್ತಾ? ಆಗಿದೆ. ಯಾವ ಫಿಲಮ್ ಅಲ್ಲಿ ಅಂದ್ರ ಪ್ರಣಾಮ್ ಅಂತ ಇವ್ರದ್ದು ನಮ್ಮ ಚಿರಂಜೀವಿ ಸರ್ಜ ಅವ್ರದ್ದು. ಓಕೆ. ಆಕ್ಚುಲಿ 4 ಇಯರ್ಸ್ ಅವ್ರ ಇದಾಗೋದಕ್ಕೆ ಮುಂಚೆ ಇಲ್ಲಿ ಬಾಗ್ಲೂರ್ ಇಂಡಸ್ಟ್ರಿ ಇರೋದಲ್ಲಿ ಇದು ಏನಂದ್ರೆ ನಮ್ಮ ಕೆನಾನ್ ಬ್ಲಾಸ್ಟ್ ಅವ್ರು ಆಕ್ಚುಲಿ ಈಗ ಇಲ್ಲ, ಅದಾದಾಗಿಂದ ಅವ್ರು ಮಾಡ್ತಾ ಇಲ್ಲ. ಮಾಡ್ಬೇಕಾದ್ರೆ ಏನಾಗಿದೆ ಸ್ವಲ್ಪ ಮಿಸ್ ಇದಾಗಿದೆ, ಹಚ್ಕೊಂಡ್ಬಿಟ್ಟು ಫುಲ್ ಅಲ್ಲಿ ಇಬ್ರು ತೀರ ಹೋದ್ರು, ಒಂದು ತಾಯಿ ಒಂದು ಮಗು ಅನ್ಕೊಂತೀನಿ ಬಾಗ್ಲೂರಲ್ಲಿ. ಅದು ಇದೇ ಆಯ್ತು ಫೈಟ್ ಸೀನ್ ಮಾಡ್ಬೇಕಾದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಏನಾಗ ಅದೊಂದು ಸ್ವಲ್ಪ ಒಂದೊಂದ್ ಆಗುತ್ತೆ ಫಾರ್ ಎಕ್ಸ್ಪೀರಿಯನ್ಸ್. ಈಗ ಅದಕ್ಕೆ ಆದಂತ ಕೆಲವು ಸೇಫ್ಟಿ ಮೆಸರ್ಸ್ ಇರುತ್ತೆ ನಿಮ್ಗೆ ಈಗ ವೇಸ್ಟ್ ಮಾಡುವಾಗ? ಸೇಫ್ಟಿ ಮೆಸರ್ ಇರುತ್ತೆ, ಬಟ್ ಅಲ್ಲಿ ಏನ್ ಹೇಳ್ತೀವಿ ಈಗ ನಾವು ಬರಬೇಡಿ ಇಲ್ಲಿ ಇದ್ ಮಾಡ್ತಾ ಇರ್ತೀವಿ ಅಂತ ಬಂದ್ ಈಗ ಪ್ರೇಕ್ಷಕ ಏನ್ ಮಾಡ್ತಾರ ಪೀಪಲ್ ನೋಡಕ್ ಬರ್ತಾರೆ, ನಾವು ಏನ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಅದ್ರಲ್ಲಿ ಅದೊಂದು ಆಗಿದೆ. ಓಕೆ ಸರ್, ಇನ್ನ ಈ ಉದಾಹರಣೆಗೆ ಈ ಪೊಲೀಸ್ ಗಾಡಿ ವ್ಯಾನ್ ಇದೆ ನೋಡಿ. ಹೌದು. ಈ ವ್ಯಾನ್ ಗಳಲ್ಲೆಲ್ಲ ನಾನ್ ನೋಡಿದ್ರೆ ಸಿನಿಮಾಗಳೆಲ್ಲ ಹೆಂಗೆ ಅಂದ್ರೆ ಯಾವ್ದೋ ಸ್ಟ್ರೈಕ್ ಆಗ್ತಿರುತ್ತೆ, ಹೀರೋನ ಏನೋ ಅರೆಸ್ಟ್ ಮಾಡ್ಬಿಟ್ಟಿರ್ತಾರೆ, ಜನ ಎಲ್ಲ ಬಂದು ಬೆಂಕಿ ಹಾಕ್ತಾರೆ, ಅದನ್ನೆಲ್ಲ ಹೆಂಗೆ ಇದ್ ಮಾಡ್ತೀರಾ ಶೂಟ್ ಇದೆಲ್ಲ? ಇಲ್ಲ, ನಮ್ಮ ನಿಂಬೆಣ್ಣ ಮಹೇಶ್ ಅಂತ ಇದಾರೆ, ಅವರು ಆಕ್ಚುಲಿ ಅದನ್ನೆಲ್ಲ ಅವರೇ ಮಾಡೋದು ಜಾಸ್ತಿ. ಗ್ಯಾಸ್ ಸಿಲಿಂಡರ್ ಅಲ್ಲಿ ಎಲ್ಲೋ ಇರುತ್ತೆ, ಪೈಪ್ ಕನೆಕ್ಷನ್ ಕೊಟ್ಟಿರ್ತಾರೆ ಇಲ್ಲೆಲ್ಲ, ಇಲ್ಲ SR GUM ಅಂತ ಬರುತ್ತೆ, SR GUM ಹಾಕ್ಬಿಟ್ಟು ಬೆಂಕಿ ಹಚ್ತಾರೆ, ಅದೆಲ್ಲ ಬಟ್ ಪೇಂಟ್ ಹೋಗುತ್ತೆ ಬೇಕಾ, ಆಮೇಲೆ ನೆಕ್ಸ್ಟ್ ನಾವು ಪೇಂಟ್ ಮಾಡ್ಕೊಂತೀವಿ. ಇಲ್ಲ ಪೈಪ್ ಫುಲ್ ಗ್ಯಾಸ್ ಅಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಡ್ತಾ ಇರ್ತಾರೆ. ಮಾಮೂಲಿ ನಾವು ಸ್ಟೌ ಯಾವ ತರ
ಚಿಕ್ಕದು ದೊಡ್ಡದು ಮಾಡ್ಕೊಂತೀವೋ ಅವ್ರ ಹತ್ರ ಒಂದು ನಾಜ ಇದಿರುತ್ತೆ ಟ್ಯಾಪ್, ಅದ್ ಗ್ಯಾಸ್ ಎಷ್ಟು ಬೇಕೋ ಅಷ್ಟು ಸ್ಲೋ ಆಗ್ತಾ ಇರುತ್ತೆ. ಓಕೆ ಓಕೆ. ಈಗ ಪ್ರೆಸೆಂಟ್ ಯಾವ್ಯಾವ ಸಿನಿಮಾಗಳು ಮಾಡ್ತಾ ಇದ್ರಿ ಸರ್? ಸರ್, ಈಗ ಪ್ರೆಸೆಂಟ್ ಚೀತಾ ಅಂತ ಒಂದ್ ಮಾಡ್ತಾ ಇದೀವಿ, ಆಮೇಲೆ ಶಿವಲೀಲಾ ಅಂತ ಒಂದ್ ಬಿಡ್ತಾ ಇದೆ, ಆಮೇಲೆ ಇನ್ನೊಂದ್ ಎರಡ್ ಮೂರ್ ಮೂರ್ತ ಆಗಿದೆ ಇವ್ರದ್ದು, ಕೋಮಲ್ ಅವ್ರದ್ದೊಂದು ಮನೆ ಮೂರ್ತ ಆಯ್ತು, ಅದು ಸ್ಟಾರ್ಟ್ ಆಗ್ಬೇಕು, ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಹಿಂದೆ KGF ಜೊತೆ ಬಿಟ್ರೆ ಇನ್ಯಾವ ಸಿನಿಮಾಗಳು? ಆಕ್ಚುಲಿ ನಾನು ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ರಾಜ್ಕುಮಾರ್ ಮೂವಿಯಲ್ಲಿ. ಹೌದಾ? ರಾಜ್ಕುಮಾರ್ ಮೂವಿಯಿಂದ ನಾನು ನಮ್ಮ ಗುರುಗಳು ಮದ್ವಂತ ಅವ್ರು ಕರ್ಕೊಬಂದ್ರು, ಅದಾದ್ಮೇಲೆ ಹಿಂಗೆ ನಡೀತಾ ಇರ್ತಾ ಇದ್ವಿ. ಓಕೆ, ಇದು ಹೆಂಗ್ ಲಿಂಕ್ ಸಿಕ್ತು ಈ ಗಾಡಿ ಉಳಿದಿದೆಲ್ಲ, ಈ ಐಡಿಯಾಸ್ ಎಲ್ಲ ಹೆಂಗ್ ಶುರು ಆಯ್ತು? ಆಕ್ಚುಲಿ ಅವ್ರ ನಮ್ಮ ಮದುವರು ಬಂದು ಅವರು ಜೆಪಿ ನಗರಲ್ಲಿ ನಮ್ ಜೆ ಕರ್ನಾಟಕ ಸಂಘಟನೆ ಇದ್ರು. ಅವಾಗ ಆ ರಾಜ್ಕುಮಾರದಲ್ಲಿ ಒಂದ್ ಹತ್ತು ಸ್ಕಾರ್ಪಿಯೋ ಯೂಸ್ ಮಾಡ್ತೀವಿ. ಓಕೆ, ಅಂದ್ರೆ ಏನಂದ್ರೆ ಅನಂತನಾಗ್ ಜೊತೆಲಿ ಕೂತಿರ್ತಾರೆ ಫಾರ್ಚುನರಲ್ಲಿ, ಆಮೇಲೆ ಸ್ಕಾರ್ಪಿಯೋ ಬಂದು ಒಂದು ಆ ಫೈಟ್ ಸೀನ್ ಅವಾಗ್ಲಿಂದ ನಮ್ದು ಅವಾಗ ಹಿಂಗ್ ಗಾಡಿ ಇಡ್ಬೇಕು ಅಂದ್ರೆ, ಯಾಕೆಂದ್ರೆ ಅದು ಶೂಟಿಂಗ್ ಅದು ಫೈಟ್ ಸೀನ್ ಬಂದು ಆಚಾರ್ಯ ಕಾಲೇಜ್ ಅಲ್ಲಿ ಆಗಿದ್ದು. ಓಕೆ, ಆಚಾರ್ಯ ನಂದು ಕಾನ್ಸ್ಟಿಟ್ಯೂಷನ್ಸಿ ಬಂದು ಅವ್ರು ದಾಸಳಿನ ಉಪಾಧ್ಯಕ್ಷ ಆಗಿದ್ದು. ಸೊ ಅವರು ನನಗೆ ಅಲ್ಲೇ ಬೇಕು ನಿಯರು ಇಲ್ಲೇ. ಅವಾಗ ಸ್ಕಾರ್ಪಿಯೋಗಳು ಸ್ವಲ್ಪ ನಮ್ಮ ಜೆ ಕರ್ನಾಟಕ ಸಂಘಟನೆಯಲ್ಲಿ ಸ್ಕಾರ್ಪಿಯೋ ಫೇಮಸ್ ಆಗ ಬ್ಲಾಕ್ ಸ್ಕಾರ್ಪಿಯೋ, ಬ್ಲಾಕ್ ಬಿಟ್ಟರು ವೈಟ್ ನಮ್ಮ ಸರೌಂಡಿಂಗ್ ಅಲ್ಲಿ ಜಾಸ್ತಿ ಇತ್ತು. ಅವಾಗ ಅಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಆಯ್ತು. ಆ ಸ್ಕಾರ್ಪಿಯೋ ಬರೀ ರೌಂಡ್ ಹಾಕಕ್ಕೆ ರೌಂಡ್ ಆಗೋದು ಫೈಟ್, ಅಲ್ಲಿ ಸೆಂಟ್ರಲ್ ಫಾರ್ಚನ್ ಇರುತ್ತೆ, ಸುತ್ತ ಸ್ಕಾರ್ಪಿಯೋ ಇರುತ್ತೆ ಅವಾಗಲಿಂದ. ಓಕೆ ಓಕೆ. ಈಗ ಟೋಟಲಿ ಹೇಳೋದೇನಂದ್ರೆ ಏನೇ ರಫ್ ಯೂಸ್ ಮಾಡಿದ್ರೆ ಅದಕ್ಕೆ ಏನಾಗುತ್ತೆ, ಅದಕ್ಕೆ ಏನು ಬಜೆಟ್ ನಾವು ಮಾಮೂಲಿ ಕೊಟೇಶನ್ ಕೊಡ್ತಾ ಇರ್ತೀವಿ. ಈಗ ಡ್ಯಾಮೇಜ್ ಆಗುತ್ತೆ, ಪ್ಲಾನ್ ಆಗಿರುತ್ತೆ? ಇಲ್ಲ, ಪ್ಲಾನ್ ಅಂದ್ರೆ ನಾವು ಮೊದಲೇ ಹೇಳಿರ್ತೀವಿ ಪ್ರೊಡ್ಯೂಸರ್ಗೆ, ಇವತ್ತು ಇದು ಬಾಡಿಗೆ ಅನ್ಕೊಳ್ಳಿ, ಇದೊಂದು 5000 ಅನ್ಕೊಳ್ಳಿ, ಒಂದು ಕಾಲ್ ಶೀಟ್ ಅಂತ ಇರುತ್ತೆ, 5000-6000 ಅಂತ. ಈಗ ಏನಾದ್ರು ಡ್ಯಾಮೇಜ್ ಆದ್ರೆ ಡ್ಯಾಮೇಜ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ಮೊದಲೇ ಬಿಲ್ಲಲ್ಲಿ ಅಪ್ಲಿಕೇಶನ್ ಹಾಕಿರ್ತೀವಿ. ಓಕೆ, ಮಾಮೂಲಿ ಅದನ್ನ ನೋಟ್ ಮಾಡಿರ್ತೀವಿ. ಈ ಗ್ಲಾಸ್ ಹೊಡೆದೋಯ್ತು ಅದು ಸಪರೇಟ್, ಗ್ಲಾಸ್ ಏನಿದೆಯೋ ಅದ್ರ ರೇಟ್ ನಾವು ಇದು ಮಾತಾಡ್ತೀವಿ. ಏನ್ ಡ್ಯಾಮೇಜ್ ಆದ್ರೆ ಅದು ಸಪರೇಟ್ ಅಂದ್ರೆ ಹೇಳಬಾರ್ದು, ಬಟ್ ಎಂತ ಸಿಂಪಲ್ ಸಿಂಪಲ್ ಸಿಟಿ ಮ್ಯಾನ್. ಈಗ ಮಾಮೂಲಿ ಅವ್ರ ಅಣ್ಣನ ಜೊತೆನು ಕೆಲಸ ಮಾಡಿದೀವಿ, ಇದು ಅವ್ರದ ರಾಘವೇಂದ್ರ ರಾಜ್ಕುಮಾರ್ ಜೊತೆನು ಕೆಲಸ ಮಾಡಿದ್ವಿ, ಶಿವಣ್ಣ ಅವ್ರ ಜೊತೆನು ಕೆಲಸ ಮಾಡಿದ್ವಿ. ಎಷ್ಟು ಸಿಂಪಲ್ ಮ್ಯಾನ್ ಅಂದ್ರೆ, ಮಾಮೂಲಿ ಈಗ ಫೈಟ್ ಸೀನ್ ಮಾಡ್ಬೇಕಾರೆ ಅವ್ರ ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್, ಮಾಮೂಲಿ ಟೀ ಕುಡಿತಾ ಇರ್ತೀವಿ ಅನ್ಕೊಳ್ಳಿ, ನಮ್ ಜೊತೆಲೆ ಬರ್ತಾರೆ. ಪೇಪರ್ ಗ್ಲಾಸ್, ಪೇಪರ್ ನಾವೇನ್ ಪೇಪರ್ ಟೀ ಅಲ್ಲಿ ಗಾಲ್ ಶೂಟಿಂಗ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪೇಪರ್ ಟೀ, ಅವ್ರಿಗೆ ಮಾತ್ರ ಸಪರೇಟ್ ಗ್ಲಾಸ್ ಇರುತ್ತೆ, ಬಟ್ ಅವ್ರ ಅದರಲ್ಲೂ ಕುಡಿತಿಲ್ಲ ಪೇಪರ್ ಗ್ಲಾಸ್ ಅಲ್ಲ. ಜೊತೆಲೆ ಇಲ್ಲೇ ಬಾನೆಟ್ ಮೇಲೆ ಅಲ್ಲೇ ಕುತ್ಕೊಳ್ಳೋರು, ಚೇರ್ ಗೀರ್ ಏನೂ ಇರ್ಲಿಲ್ಲ, ಕ್ಯಾರವನ್ಗೆ ಹೋಗ್ತಿರ್ಲಿಲ್ಲ ಪ್ರತಿ ಸಲ. ಬನ್ನು ಮಾಮೂಲಿ 2 ಗಂಟೆಗೆ ನಮ್ಗೆ ನೈಟ್ ಶೂಟ್, ಅದು 2 ಗಂಟೆಗೆ ಟೀ ಬನ್ನು ಇರುತ್ತೆ ಎಲ್ಲರಿಗೂ, ಇಲ್ಲ ಬಿಸ್ಕೆಟ್ ಇರುತ್ತೆ. ಬನ್ನು ಸೇಮ್ ಕಾಮನ್ ಮ್ಯಾನ್, ನಾವ್ ಯಾವ ತರ ಬನ್ನು ಟೀ ತಿಂತೀವೋ ಅದೇ ತರ ತಿಂತ, ಅದಿನ್ನು ಫೋಟೋ ಸಿಕ್ತು ನಾವ್ ಆತರ ಇರ್ಬೇಕು ಮೋಸ್ಟ್ಲಿ, ಯಾಕಂದ್ರೆ ಜೊತೆಲೆ ನಾವು ಟೀ ಬನ್ ತಿಂತಿದ್ದು ಅದೆಲ್ಲ ಇದೆ, ಇದ್ರೆ ಕಳಿಸಿ ಇದ್ರೆ ಅದ ಇದೆ ಕಳಿಸ್ತೀನಿ ಬೇಕಾರ. ಸೇಮ್ ಕಾಮನ್ ಮ್ಯಾನ್, ಯಾವ ಇದಿಲ್ಲ ಏನಿಲ್ಲ ನೋಡಿರ್ಬೋದು, ಬೇರೆ ಎಲ್ಲ ನೋಡ್ತಾ ಇರ್ತಾರೆ, ಅವ್ರೆ ಸಪ್ರೇಟ್ ಇದಿರುತ್ತೆ, ಬಟ್ ಏನ್ ಪೇಪರ್ ಕಪ್ ಅದೇ ಪೇಪರ್ ಕಪ್ ಅಲ್ಲಿ ಕುಡಿದ. ಅದಾದ್ಮೇಲೆ ರಾಜ್ಕುಮಾರ್ ಆದ್ಮೇಲೆ ಜೇಮ್ಸ್ ಮಾಡಿದೀವಿ, ಅವರು ಜೇಮ್ಸ್ ಅಲ್ಲಿ ಒಂದು ಎಲ್ಲಿ ಅದು ಗಂಗಾವತಿ ಸೀನ್ ಅನ್ಕೊಂತೀವಿ, ಅವ್ರು ಇನ್ನೋವಾ ಒಂದು ಅವಳು ಇವ್ರು ಕರ್ಕೊಂಡು ಹೋಗಿರ್ತಾರೆ ಹೀರೋಯಿನ್, ಅಲ್ಲಿ ಒಂದು ಫೈಟ್ ಸೀನ್ ನಡೆಯುತ್ತೆ, ಅದು ಇನ್ನೋವಾ ಪಲ್ಟಿ ಆಗುತ್ತೆ, ಅದು ಎಲ್ಲ ವಿಡಿಯೋಸ್ ಇಲ್ಲ ಕಳಿಸಿದೆ ಅದು ಇಲ್ಲಿ. ಅದು ಆಕ್ಚುಲಿ ಏನ್ ಹೇಳಿದ್ರು, ನೈಟ್ ಒನ್ ಡೇ ಅಲ್ಲಿ ಬೇಕು ಅಂದ್ರೆ ಗಾಡಿ, ನಾವೆಲ್ಲೋ ಚನ್ನಪಟ್ಟಣದ ಹೋಗಿ ಅದನ್ನ ಡಾಕ್ಯುಮೆಂಟ್ ಗಾಡಿ ತಗೋಬಂದು ಪೈಂಟ್, ಅದು ಯಾವ ಕಲರ್ ಬೇಕಿತ್ತು ಬೇರೆ ಕಲರ್ ಇತ್ತು, ಅದನ್ ಕಲರ್ ಒಂದೇ ದಿನದಲ್ಲಿ ಒಂದು 2 hours ಅಲ್ಲಿ ಮಾಡಿಸಿ ಕಳಿಸಿದ್ವಿ ಗಾಡಿ. ಆಲ್ಮೋಸ್ಟ್ ಅಲ್ಲಿಂದ ಅವ್ರ ಸಿನಿಮಾ ಎಲ್ಲವರೆಗೂ ಮಾಡಿದ್ವಿ. ಯುವರತ್ನದಲ್ಲ ಒಂದ್ ಸಾಂಗ್ ಅಲ್ಲಿ ಬರೋದು ಕ್ಲಬ್ ಸಾಂಗ್, ಇನ್ನೊಂದ್ ಜೀಪ್ ಇತ್ತು ಅದೇ ಶೂಟಿಂಗ್ ಹೋಗಿದೆ, ಆ ಸಾಂಗ್ ಅಲ್ಲಿ ಅದಿದೆ. ಮತ್ತೆ ಓಮ್ನಿ ಒಂದು ಅದೇ ಸಾಂಗ್ ಅಲ್ಲಿ ಓಮ್ನಿ ಒಂದು ವೈಟ್ ರಾಪರ್ ಹಾಕಿ ಅದು ಯೂಸ್ ಮಾಡಿದ್ದಾರೆ, ಅದು ಅದು ಇಲ್ಲ ಗಟ್ಟೆ, ಇದು ವೈಟ್ ಕಲರ್ ಇರಬೇಕಾದ್ರೆ ಮಾದೇವ ಫಿಲಂ ಅಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ, ಯಾವ್ದು ಇವ್ರದ್ದು? ಈಗ ವಿನೋದ್ ಪ್ರಭಾಕರ್ ಅವರು ಮಾದೇವ ಫಿಲಂ ಅಲ್ಲಿ ಗಾಡಿ ವೈಟ್ ಕಲರ್ ಇದ್ದ ಕಲರ್ ಇದ್ದಾಗ ಅದೇ ಯೂಸ್ ಮಾಡಿದ್ವಿ. ಓಕೆ ಸರ್, ಓಕೆ. ಕೆಲಸ ಕಂಟಿನ್ಯೂ ಕೆಲಸ ಇರುತ್ತೆ, ಈಗ ಈ ಮಂತ್ ಸ್ವಲ್ಪ ಡಲ್ ಇದೆ, ಬಟ್ ಕಂಟಿನ್ಯೂ ಕೆಲಸ ಏನಿರುತ್ತೆ. ಓಕೆ ಓಕೆ ಓಕೆ. ಯೂಶಲಿ ಆಡಿಯನ್ಸ್ ಗೆಲ್ಲ ಒಂದ್ ಕುತೂಹಲ ಇರ್ತದೆ, ಏನ್ ಕಾರ್ ಬ್ಲಾಸ್ಟ್ ಮಾಡ್ಬಿಟ್ರು, ಏನ್ ಇದ್ ಮಾಡ್ಬಿಟ್ರು ಅನ್ನೋ ಒಂದ್ ಇದಕ್ಕೆ ಇದಷ್ಟೇ. ಅಂದ್ರೆ ಈ ಹಿಂದೆ ನಾವೇನ್ ಅನ್ಕೋತೀವಿ, ಯಾವ್ದೋ ಒಂದ್ ಏನೋ ಒಂದ್ ಮಾಡ್ತಾರೆ, ಬಟ್ ಇದಕ್ಕೆ ಆದ್ರೂ ಬೇರೆ 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 ಟೀಮ್ ಗಳು ಕೆಲಸ ಮಾಡ್ತಾರೆ. ಹೌದು, ಈಗ ಆಕ್ಚುಲಿ ಸಿನಿಮಾದಲ್ಲಿ ಒಬ್ಬ ಒಂದು ದೊಡ್ಡ ಸಿನಿಮಾದಲ್ಲಿ 4 ಜನ 5 ಜನ ಮ್ಯಾನೇಜ್ ಇರ್ತಾರೆ. ಈಗ ಆರ್ಟಿಸ್ಟ್ಗೆ ಒಬ್ರು ಮ್ಯಾನೇಜರ್ ಅಂತ ಇಟ್ಟಿರ್ತಾರೆ, ಮತ್ತೆ ವೆಹಿಕಲ್ ಡಿಪಾರ್ಟ್ಮೆಂಟ್ ಗೆ ಅಂತ ಒಂದು ಮ್ಯಾನೇಜರ್, ಆರ್ಟ್ ಡಿಪಾರ್ಟ್ಮೆಂಟ್ ಗೆ ಆರ್ಟ್, ಈಗ ಎಲ್ಲ ಒಬ್ಬರೇ ನೋಡ್ಕೊಳಕ್ ಆಗಲ್ಲ. ಈಗ ಒಂದು ಅಷ್ಟು 4,000 ಜನ ಕೆಲಸ ಮಾಡ್ತಾರೆ, ಅದು 4,000 ಜನ ಒಬ್ಬನೇ ಮ್ಯಾನೇಜರ್ ಮೇಂಟೈನ್ ಮಾಡಕ್ ಆಗಲ್ಲ. ಒಂದೇ ಡಿಪಾರ್ಟ್ಮೆಂಟ್ ಒಬ್ರು ಮ್ಯಾನೇಜರ್ ಇರ್ತಾರೆ, ಅಂದ್ರೆ ವೆಹಿಕಲ್ಸ್ ಗೆ ಒಬ್ರು ನೆಟ್ಟಿರ್ತಾರೆ, ಅಂದ್ರೆ ಅದನ್ನ ಮೇಂಟೈನ್ ಮಾಡೋದಕ್ಕೇನೆ ಅವ್ರು ಒಬ್ಬೊಬ್ರು ಒಬ್ಬೊಬ್ರನ್ನ ಮೇಂಟೈನ್ ಮಾಡ್ಕೊಂತಾ ಇರ್ತಾರೆ. ಓಕೆ ಓಕೆ. ಸರಿ, ಈಗ ಲಾರಿ ಗೀರಿ ಎಲ್ಲ ಯೂಸ್ ಮಾಡ್ತಾರಲ್ಲ, ಅದನ್ನೆಲ್ಲ ಯಾವ ರೀತಿ ತಂದು ಕೊಡ್ತೀರಾ? ಅದೆಲ್ಲ ಈಗ ಅವ್ರಿಗೆ ಯಾವ ತರ ಬೇಕು ಅಂತ ಹೇಳಿದ್ರೆ ಆ ತರ. ಈಗ ಟ್ಯಾಂಕರ್, ಈಗ ಪೆಟ್ರೋಲ್ ಟ್ಯಾಂಕ್ ಲಾರಿ ಬೇಕು. ಈಗ ನಮ್ದು ಏನ, ನಮ್ಮ ಹತ್ರ ಎಲ್ಲ ಕಾಂಟ್ಯಾಕ್ಟ್ ನಂಬರ್, ಮಾಮೂಲಿ ಈಗ ಎಲ್ಲಾರದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವ್ರು ಫೋನ್ ಮಾಡ್ತೀವಿ. ನಮ್ದ್ರೆಲ್ಲ ಮಾಮೂಲಿ ಏನ್ ಕಮಿಷನ್ ಇರುತ್ತೋ ಅದನ್ನ ಇಟ್ಟುಕೊಂಡು ಮಿಕ್ಕಿದ ಅವ್ರ ಪೇಮೆಂಟ್ ಅವ್ರು ಕೊಡ್ತಾ ಇರ್ತೀವಿ. ಈಗ ಮಾಮೂಲಿ ಈಗ KGF ಅಲ್ಲಿ ಯೂಸ್ ಮಾಡಿರೋ ಹಳೆ ಲಾರಿಗಳು, ಹಳೆ ಲಾರಿ ಮಾಮೂಲಿ ನಮ್ಮ ಈ ಗೊಬ್ಬರ ಎಲ್ಲ ಹೊಡಿತಾರೆ ಬೇರೆ ಕಡೆ, ಆ ತರದ್ ಇರುತ್ತೆ. ಇಲ್ಲ ದೊಡ್ಡ ಟ್ರಕ್ ಪಂಜಾಬ್ ಗಾಡಿ ಬೇಕು ಅಂದ್ರೆ ಪಂಜಾಬ್ ಅವ್ರದ್ದು ಅದ ನಂಬರ್ ಇರುತ್ತೆ ಅವ್ರದ್ದು,
ಮತ್ತೆ ಕಂಟೈನರ್ ಬೇಕು, ಟ್ರೈಲರ್ ಬೇಕು. ಈಗ ಅದ್ರಲ್ಲಿ ಪೊಗೂರಲ್ಲಿ ಎಲ್ಲ ಸಾಂಗ್ ಅಲ್ಲಿ ಟ್ರೈಲರ್ ಯೂಸ್ ಮಾಡಿದ್ವಿ. ಟ್ರೈಲರ್ ಎಲ್ಲ ವೈಟ್ ಫೀಲ್ಡ್ ಅಲ್ಲಿ ನಮ್ದು ನಂಬರ್ ಇರುತ್ತೆ, ಅವ್ರು ಫೋನ್ ಮಾಡೋರು ಅವ್ರು ಬರ್ತಾರೆ, ಅವ್ರದ್ದು ಟೈಮಿಂಗ್ಸ್ ಅಂತ ಇರುತ್ತೆ, ಆ ಟೈಮಿಂಗ್ಸ್ ಏನ್ ಮಾಡಿ ರೇಟ್ ಮಾತಾಡ್ಬಿಟ್ಟು ಅವ್ರಿಗೆ ಅಮೌಂಟ್ ಕೊಡ್ತಾ ಇರ್ತೀವಿ. ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ, ಈಗ ಮಾಮೂಲಿ ಒಬ್ಬ ಡೈರೆಕ್ಟರ್ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ನಮ್ಮ ಹತ್ರ ಇರೋದನ್ನ ಅದನ್ನ ತೋರಿಸ್ತೀವಿ, ಓಕೆ ಆದ್ರೆ ಓಕೆ, ಇಲ್ಲ ಅದೇ ತರ ಬೇಕು ಅಂದ್ರೆ ಅದನ್ನ ಅರೇಂಜ್ ಮಾಡ್ತೀವಿ. ಆತರ ಇರುತ್ತೆ. ಇವಾಗ ಯಾವ್ದು ಈಗ ಈ ಗಾಡಿ ಹಿಂದೆ ನಿಂತಿದ್ದಿಲ್ಲ, ಈ ಗಾಡಿ ಇವಾಗ ಇದು ಓಕೆ, ಬೇರೆ ಇನ್ನೇನೋ ಬೇಕು ಅಂದಾಗ ರೆಡಿ ಮಾಡ್ಕೊಟ್ಬಿಡ್ತೀರಾ? ಬಟ್ ಚೇಂಜ್ ಆಗ್ತಾ ಚೇಂಜ್ ಆಗಿದೆ. ಈಗ ಇದು ಕಲರ್ ಓಕೆ, ಈಗ ಸ್ಕೂಲ್ ಬಸ್ ಬೇಕು ಅಂದ್ರೆ, ಬಟ್ ಇದನ್ನ ಸ್ಕೂಲ್ ಬಸ್ ಮಾಡಕ್ಕ ಸ್ಕೂಲ್ ಅಲ್ಲಿ ಇರೋದು ಅವ್ರ ಯಾರ್ದಾನ ಇರುತ್ತೆ ಅವ್ರು ಕರ್ಕೊಬರ್ತೀವಿ. ಆತರ ಓಕೆ ಓಕೆ ಸರ್ ಓಕೆ. ಬಟ್ ಅಲ್ಲ ಅದ ತಕ್ಷಣ ಅವ್ರೇನ ರಿಕ್ವೈರ್ಮೆಂಟ್ ಇರುತ್ತೋ ಅದ ತಕ್ಕಟ್ಟಾಗಿ ಗಾಡಿ ಟೋಟಲ್ ನಮಗೆ ಬೇಡ, ಅದು ಸ್ಕ್ರಾಪ್ ಮಾಡ್ಬೇಕು ಅಂತ ಮಾಮೂಲಿ ಅದ ಅಮೌಂಟ್ ಏನಿದೆಯೋ ಅದ್ ಕೊಡ್ತಾರೆ, ಅವ್ರಿಗೆ ಡಾಕ್ಯುಮೆಂಟ್ ಸಮೇತ ಅವ್ರಿಗೆ ಕೊಟ್ಬಿಟ್ಟು ಅದನ್ನ ಇಲ್ಬೇಕಾದ್ರೆ ಮಾಡ್ಬಿಡ್ತೀರಾ? ಓಕೆ ಓಕೆ ಸರ್. ಈಗೆಲ್ಲ ಹೇಗಿದೆ ಕನ್ನಡ ಇಂಡಸ್ಟ್ರಿ ಇವಾಗೆಲ್ಲ ದೊಡ್ಡ ದೊಡ್ಡ ಸಿನಿಮಾ ನಡೀತಿದೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಅಲ್ಲ ಈಗ ನೋಡಿದ್ರೆ ಈಗ ಮೊದ್ಲು ಕನ್ನಡ ಇಂಡಸ್ಟ್ರಿ ಕನ್ನಡ ಫಿಲಂ ಇಂಡಸ್ಟ್ರಿ ಅಂದ್ರೆ ಸ್ವಲ್ಪ ಎಲ್ಲ ಕೀಳಿರ್ಮೆ ಇತ್ತು, ಅಂದ್ರೆ ತೆಲುಗು ಹಿಂದಿ ಅವರೆಲ್ಲ ನಮ್ಮನ್ನ ಇದ್ ಮಾಡೋರು. ಇವಾಗ ಬ್ಲಾಸ್ಟ್ ಇವಾಗ ಬ್ಲಾಸ್ಟ್ ಅಂತಲ್ಲ, ಈಗ ಸ್ವಲ್ಪ ಫ್ಯಾನ್ ನಮ್ KGF ಮತ್ತೆ ಕಾಂತಾರ ಈ ಮೂವಿ ಬಂದಾಗಿಂದ ನಮ್ಮ ಇದನ್ನೇ ಒಂದು ಈಗ ಕರ್ನಾಟಕ ನಂಬರ್ ಒನ್ ಇರಲಿದೆ ಕರ್ನಾಟಕ ಫಿಲಂ ಇಂಡಸ್ಟ್ರಿ. ಈಗ ನಮ್ಮ ಹಿಂದಿ ನಮ್ಮದೆಲ್ಲ ನೋಡಿ ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್. ಈಗ KGF ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಡಬ್ ಆಯ್ತು, ಕಾಂತಾರನು ಅಷ್ಟೇ, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಡಬ್ ಆಯ್ತು. ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ನಂಬರ್ ಒನ್ ಅಲ್ಲಿದೆ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಗೆ ಕೆಲವು ವಿಷಯಗಳು ಗೊತ್ತಿರಲ್ಲ, ಅಂದ್ರೆ ತೆರೆಯಿಂದ ಏನೇನು ನಡೆಯುತ್ತೆ ಅದನ್ನ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ ಗೋಲ್ಡನ್ ಟಾಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಪರವಾಗಿ ನೀವು ಟೈಪ್ ಮಾಡ್ಕೊಂಡು ನಮ್ಗೆ ಇಷ್ಟೊಂದು ಇದು ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.